ಐವತ್ತು ಮನೆಗಳಲ್ಲಿ ಇದೊಂದು ಮಾಡ್ಕೊತಾರೆ ಆ ಕಟ್ಟಿಗೆ ಕಟ್ಟೋದಾಗಲಿ ನಮ್ಮ ಕುಮಾರಿ ಏನು ಒಳ್ಳೆಯ ಕಲಬಂಧ ಅಂತ ಹೇಳ್ತೀವಿ ನಾವು ಅದಕ್ಕೆ ಅದನ್ನು ಕಟ್ಟೋದಾಗಲಿ ಬೇರೆ ಈಗ ಧರ್ಮಸ್ಥಳದ ತೆಂಗಿನಕಾಯಿ ಕಟ್ಕೊಳ್ಳೋದಾಗಲಿ ಧರ್ಮಸ್ಥಳದ ಕಾಯಿಯನ್ನು ಕಟ್ಕೊತಾರೆ ತೆಂಗಿನಕಾಯಿ ಯಾವುದು ಬೇಕೋ ಕಟ್ಕೋಬೋದಲ್ಲ ಹಾಂ ಅಲ್ಲ ಧರ್ಮಸ್ಥಳಕ್ಕೆ ಹೋಗಿ ಕಾಯಿ ತಂದು ಯಾಕೆ ಕಟ್ಕೊತಾರೆ ಅದು ಭಗವಂತನ ಒಂದು ಸನ್ನಿಧಾನದಿಂದ ತಂದಿದ್ದೀವಪ್ಪ ನಮಗೇನೂ ತೊಂದರೆ ತಾಪತ್ರೆಗಳು ಗಾಳಿ ಧೂಳಿ ದೃಷ್ಟಿದೋಷಗಳು ಬರದೇ ಇರಲಿ ಅಂತ ಕಟ್ಕೊತಾರೆ ಹೌದು ಕೋಟ್ಯಾಧಿಪತಿಗಳು ಹ್ಞೂ ಈ ಬಡವರು ಬಗ್ಗರು ಕೆ ಬುದ್ಧಿ ಇಲ್ದವರು ಕಿತ್ತೋಗಿರೋರೆಲ್ಲ ಕಟ್ಕೊಂಡು ಹೋದ ಅವರೇ ಕಟ್ಕೊತಾರೆ ಅಂತಲ್ಲ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ರಾಜರಾಜ ಮಹಾರಾಜರು ಮುನಿಸ್ಟ್ರುಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸು ಫ್ಯಾಕ್ಟ್ರಿಗಳವರು ಎಲ್ಲರೂ ಸರ್ ನಮಗೇನಾದರೂ ಒಂದು ದೃಷ್ಟಿಗೆ ಏನಾದರೂ ಮಾಡಿಕೊಡಿ ಸರ್ ಹ್ಞೂ ನಮ್ಗೆ ಯಾಕೋ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಹೋಟ್ಲು ಈಗ ಇದ್ದಕ್ಕಿದ್ದಂಗೆ ಸರ್ ನಮಗೆ ಒಂದು ತಿಂಗಳಿಂದ ಫುಲ್ ನಿಲ್ ಸರ್ ಬಿಸ್ನೆಸ್ ನಿಲ್ ಏನಾದರೂ ನಮಗೊಂದು ಮಾಡಿಕೊಡಿ ಸರ್ ಏನಾದರೂ ಏ ಹೆಂಗಪ್ಪ ಏನಪ್ಪ ಏ ಮಾಡ್ಕೊಡೋದು ನಿನ್ಗೆ ಹೆಂಗೆ ಗೊತ್ತೋ ಏನು ಮಾಡೋದು ಅಂತ ಕೇಳ್ತೀವಿ ನಾವು ನೋಡೋಣ ನೀನು ಏನು ಹೇಳ್ತಾನೋ ಅಂತ ಏನು ಸರ್ ನೀವು ವೈದ್ಯರಲ್ವ ಭೂತ್ ವೈದ್ಯರಲ್ಲ ಸ್ವಾಮಿಗಳಲ್ವ ಗುರುಗಳಲ್ವ ಪುರೋಹಿತರಲ್ವ ಪೂಜಾರಿಗಳಲ್ಲ ನೀವು ಏನೋ ಒಂದು ನಮಗೆ ದೃಷ್ಟಿದೋಷಕ್ಕೆ ಮಾಡಿಕೊಡಿ ಸರ್ ಅವ್ರ ನಂಬಿಕೆಯೂ ಇರಬಹುದು ಭೂತವೈದ್ಯರ ಜೀವನವೂ ಇರಬಹುದು ಪೂಜಾರಿಗಳ ಜೀವನವೂ ಇರಬಹುದು ದೇವಸ್ಥಾನಕ್ಕೆ ಒಂದು ಸಂಪ್ರದಾಯನೂ ಇರಬಹುದು ಅದನ್ನು ಕಟ್ಕೊಂಡಾಗ ಕೆಲವರು ನಂಬಿಕೆಯೂ ಅಂದ್ಕೋಬೋದು ನಾವು ಒಂದು ಮಹನೀರು ಬರೆದಿರ್ತಕ್ಕಂಥ ಬೀಜಾಕ್ಷರಗಳ ಮಂತ್ರದಿಂದ ಏನೋ ಒಂದು ಮಂತ್ರ ಈಗ ನಾವೇನು ಬ ನಾವು ಮಂತ್ರನ ಬರ್ದಿಲ್ಲ ನಾವು ಸೃಷ್ಟಿ ಮಾಡಿಲ್ಲ ನಾವು ಯಾರು ಮಾಡಿಲ್ಲ ಎಲ್ಲ ಈಗ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪ ಶಾಂತ ಹೇ ನಾವೇ ಬರೆದಿದ್ದೀವಿ ಅದನ್ನ ಯಾವ ಮೊಹನ್ ಭಾವರು ಬರೆದ್ರೋ ಯಾವ ಕಾಲದಿಂದ ಇದೆಯೋ ಗೊತ್ತೇ ಇಲ್ಲ ನಾವು ಹುಟ್ಟಿದಾಗೆ ಇತ್ತು ನಮ್ಮ ಅಪ್ಪ ನುಡಿದಾಗೂ ಇತ್ತು ಅವರಪ್ಪ ನುಡಿದಾಗೂ ಇತ್ತು ಅವರಪ್ಪ ನುಡಿದಾಗೂ ಇತ್ತು ಯಾರು ಬರೆದ್ರು ಅದನ್ನು ಅವತ್ತಿನಿಂದ ಬರ್ತಾ ಇದೆ ಬರ್ತಾನೆ ಇದೆ ಅದು ಪ್ರಾಪರ್ಟಿ ಹೌದು ಹೌದು ಏನು ಏನೇ ಮಾಡಬೇಕಾದರೂ ಶುಕ್ಲಾಂ ಅಂತೀವಿ ನಾವು ಒಂದು ಭಜನೆ ಮಾಡಬೇಕಾಗಲಿ ಒಂದು ಅರಕತೆ ಮಾಡಬೇಕಾಗಲಿ ಒಂದು ಸಂಗೀತ ಯಾವುದೇ ಒಂದು ಶುಭ ಮಾಡಬೇಕಾದ್ರೂ ಶುಕ್ಲಾಂಬರಧ್ರಮ್ ಅಂತಾರೆ ಕರೆಕ್ಟ್ ಅಲ್ವರ ಸ್ಟಾರ್ಟಿಂಗ್ ಶುಕ್ಲಾಂಬರಧ್ರಮ್ ಅಂತಾರೆ ಅದೇ ರೀತಿಯಾಗಿ ಶುಕ್ಲಾಂಬರಧ್ರಮ್ ಅಂತ ಏನು ಹೇಳಿದಾರೋ ಅದೇ ರೀತಿಯಾಗಿ ಕೆಲವೊಂದು ಬೀಜಾಕ್ಷರಗಳನ್ನು ಕೆಲವು ಮಂತ್ರಗಳನ್ನು ಬರೆದಿಟ್ಟಿದ್ದಾರೆ ಮಹನ್ನೀರು ಓಂ ನಮಃ ಶಿವಾಯ ಓಂ ರೀಂ ಶ್ರೀಂ ಕ್ಲೀಂ ಐಂ ನಮಃ ಶಿವಾಯ ರುದ್ರಾಯ ಸರ್ವಕಾರಿ ಜಯಪ್ರದಾಯ ಮೃತ್ಯುಂಜಯ ಸ್ವಹ ಅಂತಾರೆ ಯಾರು ಬರೆದಿದ್ದಾರೆ ಮಹನೀರು ಬೀಜಾಕ್ಷರಗಳನ್ನು ಇದು ನಮ್ದೆಲ್ಲ ಪ್ರಾಪರ್ಟಿ ಇದು ಇದು ಇಂದಿನಿಂದ ಮದರ್ ಡೀಡ್ ಇದು ಇದು ಮದರ್ ಡೀಡ್ ಯಾವ ಆಸ್ತಿ ಯಾವಾಗಿಂದ ಯಾರಿಗೆ ಬಂದಿದೆ ಹೆಂಗ್ ಬರ್ತಾ ಇದೆ ಸಿ ಬಂದಂಗೆ ಅದು ಓಕೆ ಒಂದು ಲ್ಯಾಂಡ್ ತೊಗೋಬೇಕಾದ್ರೆ ಸಿ ತಗೊಬಾರ ಅಂತ ನೂರು ವರ್ಷದ್ದು ಐನೂರು ವರ್ಷದ್ದು ಸಾವಿರ ವರ್ಷ ಬರುತ್ತೆ ಅದು ಅಲ್ಲಿಂದ ಆ ರೀತಿಯಾಗಿ ಇದು ಬಂದಿದೆಯಲ್ಲ ಈಗ ಓಂ ನಮ ಶಿವ ನಾವು ಬರ್ದಿದ್ದೀವಾ ಇಲ್ಲ ಎಲ್ಲಿ ಅಪ್ಪನು ಹೇಳ್ತಾ ಇದ್ದ ಅವರಪ್ಪನೂ ಹೇಳ್ತಾ ಇದ್ದ ಅವ್ರಪ್ಪನೂ ಹೇಳ್ತಾ ಯಾರ ಯಾರಪ್ಪನ ಕಡೆ ಇದ್ದ ಬಂತು ಎಲ್ಲಿಂದ ಬಂತು ಯಾರು ಗೊತ್ತು ಹೌದು ಹೌದು ಅಂದರೆ ಕಂಡು ಹಿಡಿಯೋಕ್ಕಾಗಿಲ್ಲ ಸರ್ ಎಲ್ಲಿ ಸರ್ ಕಂಡು ಹಿಡಿಯೋದು ನಾವು ನಾವು ಹುಟ್ಟ ಒಳಗಡೆ ಇತ್ತದು ಹೌದು ಅಪ್ಪನ ಕೇಳಿದ್ರೆ ನಾನು ಹುಟ್ಟ ಒಳಗಡೆ ಇತ್ತಪ್ಪ ಅವನ ಅವನಪ್ಪನ ಕೇಳಿದ್ರೆ ಅವನು ಹೇಳ್ತಾನೆ ಅಲ್ಲಿಗೆ ಮುಗಿದೋಯ್ತು ನಮ್ಮ ಕತೆ ಅದೇ ರೀತಿಯಾಗಿ ಈಗ ಒಂದು ಭಯ ಪಟ್ಟಿರೋರಿಗೆ ಒಂದು ಮಂತ್ರ ಹ್ಞೂ ಅಲ್ವಾ ಹೌದು ಭಯ ಪಟ್ಟಿರೋರ್ಗೆ ಒಂದು ಮಂತ್ರ ಈಗ ಹಿಂದೂ ಯುನಾನಿ ಒಳಗಡೆ ಬರೆದ್ರು ಅದೇ ರೀತಿಯಾಗಿ ಆಯುರ್ವೇದ ಗ್ರಂಥಗಳು ಇದಾವೆ ಅದರಲ್ಲಿ ಹೌದು ಯುನಾನಿ ವರ್ದು ಆಯುರ್ವೇದ ಗ್ರಂಥ ಈಗ ಮೆಡಿಕಲ್ ಬಿ ಎಮ್ ಬಿ ಬಿ ಎಸ್ ಹೆಂಗಿದೆಯೋ ಹಾಗೆ ಬಿ ಎಮ್ ಎಸ್ಸು ಓಕೆ ಅದೇ ರೀತಿಯಾಗಿ ಪುರೋಹಿತ ಏನಿದೆಯೋ ಪುರೋಹಿತ ಮಂತ್ರಗಳಿದ್ದಾವೆ ಪುರೋ ಪೌರೋಹಿತ ಮಾಡ್ತಕ್ಕಂಥವು ಈ ಭೂತ ವೈದ್ಯದ್ದು ಈ ಪಂಚಾಯಿತಿಗಳು ಇದೆಲ್ಲ ಇದ್ದಾವೆ ಇದನ್ನು ಸಾಧನೆ ಮಾಡಿರೋರು ಮಾಡಿರಬಹುದು ನೀಟಾಗಿ ಕೆಲವರು ಡೋಗಿ ಗುರುಗಳು ಇರಬಹುದು ಓಕೆ ಏನೂ ಕಲಿತ್ಕೊಂಡೆ ಏನೂ ಮಾಡಿದೆ ಏನೋ ಒಂದು ಮಾಡಿ ಏನೋ ಒಂದು ಹೇಳೋಂಥವ್ರು ಇರಬಹುದು ಇದನ್ನು ನೀಟಾಗಿ ತಿಳ್ಕೋಬೇಕು ಕ್ಲೀನಾಗಿ ತಿಳ್ಕೊಬೇಕು ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೋಬೇಕು ಇರ್ತಕ್ಕಂಥ ತೊಂದರೆಗಳಿಗೆ ನಮಗೆ ಒಂದು ತೊಂದರೆ ಆಗ್ಬಿಡ್ತದಪ್ಪ ಹೌದು ನಮ್ಮ ಮನೇಲಿ ಆಗ್ಬಿಡ್ತದೆ ಅಂತ ಇಟ್ಕೊಳ್ಳಿ ಒಂದು ತೊಂದರೆ ನಮ್ಮ ಮನೇಲಿ ಆಗ್ಬಿಡ್ತದೆ ತೊಂದರೆ ಅಂತ ಇಟ್ಕೊಳ್ಳಿರಿ ಆವಾಗ ಅದನ್ನು ಸರಿಪಡಿಸ್ಕೋಬೇಕಲ್ಲ ಹ್ಞೂ ನಾವೆಲ್ಲ ಹಾಗೆ ಮಾಡ್ದವ್ರು ಯಾರಿಗೋ ಏನೋ ಮಾಡಿ ಏನೋ ಒಂದು ಹೇಳಿ ಹಣ ಸಂಪಾದನೆ ಮಾಡಬೇಕು ಯಾರಿಗೋ ಏನೋ ಒಂದು ತೊಂದರೆ ಕೊಡಬೇಕು ಅವ್ರಿಗೇನೋ ಒಂದು ಹೇಳಬೇಕು ಅಂತಕ್ಕಂಥವ್ರಲ್ಲ ನಾವು ನಾವು ಆ ರೀತಿ ಬಂದವರಲ್ಲ ನಮ್ಮನ್ನು ನಾವು ಕಾಪಾಡ್ಕೋಬೇಕಲ್ಲ ಇದೇನು ನಿಜಾನ ಸುಳ್ಳ ಅಂತ ಬಂದಿರೋರು ನಾವು ಇದು ಭೂತ ವೈದ್ಯ ಅಂದರೆ ಏನಿದು ಏನಿದೆ ಅವದು ಭೂತ ವೈದ್ಯ ಅಂದರೆ ಏನಿದು ಭೂತು ಭೂತ ಅಂದ್ರೇನು ವೈದ್ಯ ಅಂದ್ರೇನು ಏನಿದು ಅಂತ ತಿಳ್ಕೊಳಕ್ಕೆ ಬಂದವರು ನಾವು ತಿಳ್ಕೊಳ್ಳೋಣ ಇದನ್ನು ಅಂತ ಇವಾಗ ಬ ನಾನು ಒಳಗಡೆ ಕೆಲವು ಮಂತ್ರಗಳನ್ನು ಬರೆದಿದ್ದಾನೆ ಯಾರು ಮಹನೀಯರು ಬರೆದಿರೋದು ನಾವಲ್ಲ ಎಷ್ಟೋ ವರ್ಷಗಳಿಂದ ಇದ್ದಾವೆ ಗ್ರಂಥಗಳು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದಲೂ ಇದ್ದಾವೆ ಅವೆಲ್ಲನು ಅವ್ರ ಕಾಲದಿಂದಲೂ ಇದ್ದಾವೆ ಸುಮಾರು ನೂರು ನೂರ ಐವತ್ತು ವರ್ಷದಿಂದ ಪ್ರಿಂಟ್ ಆಗಿರ್ತಕ್ಕಂಥ ಗ್ರಂಥಗಳೆಲ್ಲ ನಮ್ಮಲ್ಲಿ ಇದ್ದಾವೆ ಓಕೆ ನನ್ನ ಹತ್ರ ಇದ್ದಾವೆ ಹ್ಞೂ ಆ ಗ್ರಂಥಗಳಲ್ಲಿ ಬರೆದ ಈಗ ಏನೋ ಒಂಥರ ಮಂಕ ಆಗ್ಬಿಡ್ತೈತೆ ಇಮಿಡಿಯೇಟ್ ಮಂತ್ರ ಹೇಳಿದ್ರೆ ಅಲ್ಲಲ್ಲ ಒಬ್ಬ ಮನುಷ್ಯನಿಗೆ ಮಂಕ ಆಗ್ಬಿಡ್ತೈತೆ ಏನೋ ಒಂಥರ ಏನೋ ಒಂಥರ ಇವಾಗಪ್ಪ ಏನೋ ಇವಾಗ ಏ ಬನ್ನಿ ಸಮಯ ಎಲ್ಲ ಹೋಗೋಣ ಅಂದರೆ ಏನೋ ಸರಿಯಾಗಿಲ್ಲಪ್ಪ ನನಗೆ ಮೈಂಡ್ ಏನೋ ಒಂಥರ ಆಗ್ತೈತೆ ನನಗೆ ಹ್ಞೂ ಏನೋ ಒಂಥರ ಹೊಟ್ಟೆ ಉತ್ಕೊಂಡಂಗೈತೆ ಏನೋ ಒಂಥರ ಆಗ್ತೈತೆ ಮೂಡಿಲ್ಲ ಏ ಮೂಡಿಲ್ಲ ಏ ನನಗೆ ಹ್ಞೂ ಹ್ಞೂ ಹೊಟ್ಟೆ ಊದ್ಕೊಳ್ತಾ ಅಂದರೆ ಏನೋ ತಿಂದ್ಬಿಟ್ಟು ಅಜೀರ್ಣ ಆಗೈತೆ ಅಂತೇಳಿ ನಮ್ಮ ವೈದ್ಯಶಾಸ್ತ್ರ ಹೇಳ್ತೈತೆ ಕರೆಕ್ಟ್ ಆ ವೈದ್ಯ ಆಗಲಿ ಈ ವೈದ್ಯ ಆಗಲಿ ಭೂತ ವೈದ್ಯ ಆಗಲಿ ಇನ್ನೊಂದು ವೈದ್ಯ ಆಗಲಿ ಈ ಇಂಗ್ಲೀಷ್ ಮೆಡಿಷನ್ ಆಗ್ಬೋದು ಏನೇ ಆಗ್ಬೋದು ಏ ಎಲ್ಲೋ ಅಜೀರ್ಣ ಆಗೈತೆ ನೋಡೇ ಏನೋ ತಿಂದಿದೆಯಾ ಏನೋ ಫುಡ್ ಪಾಯ್ಸನ್ ಆಗಿರ್ಬೋದು ಏನೋ ವಾಂತಿ ಅದು ಅದೇನೋ ಒಂದು ಹೇಳ್ತಾರೆ ಆದರೆ ಅದರಲ್ಲಿ ಒಂದು ಮಂತ್ರವನ್ನು ಕೊಡ್ತಾನು ಓಂ ನಮೋ ಭಗವತಿ ಕಾಳಿಕಟ್ಟು ಮಾರಿಕಟ್ಟು ಮಹೇಶ್ವರಿ ಕಟ್ಟು ದುಷ್ಟಕಟ್ ನವಸನ್ ಕಟ್ ನಾಕಟ್ ಕಟ್ ಪರಾಕಟ್ಲಿದ ಪರಂಜ್ಯೋತಿ ರಕ್ಷ ಓಂ ಪಟೋ ಹಂಪಟಒವೋ ಪಟಸ್ವ ಅಂತ ಒಂದು ಮಂತ್ರ ಬರೆದಿದ್ದಾನೆ ಆ ಮಂತ್ರನ ಒಂದು ನಿಂಬೆಹಣ್ಣಾಗಲಿ ಒಂದು ಗ್ಲಾಸ್ ನೀರಾಗಲಿ ಒಂದು ಇಡೀ ಉಪ್ಪಾಗಲಿ ಐದು ಸಾರಿ ಆ ಮಂತ್ರವನ್ನು ಪಠಣೆ ಮಾಡಿ ಅವ್ರಿಗೆ ಇಳಿ ತೆಗೆದುಬಿಟ್ಟು ಆಚೆ ನೀರಲ್ಲೆಲ್ಲ ಬಿಸಾಕಿದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿಬಿಡ್ತೇನೆ ಓಕೆ ಅಂದರೆ ಈ ಮಂತ್ರ ಬಂದು ಜನರಿಗೆ ಕಾಮನ್ ಜನಗಳಿಗೆ ಬರೋದಿಲ್ಲ ಸರ್ ಇದು ಅಲ್ಲ ತಕ್ಷಣ ತಕ್ಷಣ ಕ್ಲಿಯರ್ ಆಗ್ಬಿಡ್ತಾರೆ ಏನು ರಿಲ್ಯಾಕ್ಸ್ ಆಗ್ಬಿಡ್ತೈತೆ ಹ್ಮ್ ಆರಾಮ್ ರಿಲ್ಯಾಕ್ಸ್ ಆಗ್ತದೆ ಸೂಪರ್ ಇಂಥವೆಲ್ಲ ಮಹನೀರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಓಕೆ ಕೆಲವ ಇಂಥ ಭೂತ ಚೇಷ್ಟೆಗಳು ಇವಾಗ ಯಾವುದೋ ಒಂದು ದೆವ್ವ ಇಂಥವರಿಗೆಲ್ಲ ಕೆಲವು ಮಂತ್ರಗಳು ಕೆಲವ ದಂಡಕಗಳು ಕೆಲವು ಪದ್ಯಗಳು ಎಲ್ಲ ಇದ್ದಾವೆ ಅವನ ಕ್ರಿಯೆಗಳು ತೋರಿಸಿದಾಗ ನಾವು ಅವ್ರು ಕ್ಲಿಯರ್ ಆಗ್ತಾರಲ್ವ ಕರೆಕ್ಟ್ ಅವ್ರ ರಿಸಲ್ಟ್ ಸಿಗುತ್ತಲ್ಲ ಸ್ವಾಮಿ ನಾವು ಚೆನ್ನಾಗಿದ್ದೀವಿ ಅಂತಾರೆ ಅವಾಗ ಏನಾಗುತ್ತೆ ಏನಾಗಿ ಮಾಡೋದು ನಾವು ಅವಾಗ ನಮಗೂ ಕಂಡಿಲ್ಲ ಅದು ಆವಾಗ ಏನು ಮಾಡ್ತೀವಿ ನಾವು ಇದು ಕಾಣಿಸ್ತಾನೆ ಇಲ್ವಲ್ಲ ಇಲ್ಲಿ ರಿಪ ರಿಸಲ್ಟ್ ಬಂತಲ್ಲ ನಮಗೆ ಓಕೆ ಇವರು ಈ ರೀತಿ ಕಷ್ಟ ಎತ್ಕೊಂಡು ನನ್ನ ಹತ್ರ ಬಂದರು ಇವ್ಗೆ ಜ್ವರ ಬಂದಿದೆ ಹಾಸ್ಪಿಟ್ಲ್ಗೆ ಹೋದ್ವಿ ಇಂಜೆಕ್ಷನ್ ಕೊಟ್ಟರು ನಮಗೆ ಒಂದು ಎರಡು ಮೂರು ಅವರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಯಿತು ನಾರ್ಮಲ್ ಆಯಿತು ಕೆಲಸ ಕಾರ್ಯ ನೋಡ್ತಾ ಇದ್ವಿ ಅದೇ ರೀತಿಯಾಗಿ ಈ ನಾನು ಇಂಥ ಕಷ್ಟ ಎತ್ಕೊಂಡು ಇವರು ಬಂದ್ರಲ್ಲ ಈ ಮಂತ್ರವನ್ನು ಜಪ ಮಾಡಿ ಪಠನೆ ಮಾಡಿ ಏನೋ ಒಂದು ಕೊಟ್ಟನಲ್ಲ ಅವ್ರಿಗೆ ನೀರು ಮಜ್ಜಿಗೆನೋ ಒಂದು ಹಣ್ಣು ಒಂದು ಹಂಪಲನೋ ಏನೋ ಒಂದು ಆಶೀರ್ವಾದ ಮಾಡಿದ ತಕ್ಷಣ ಅವರು ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕೇನು ಕಾರಣ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ ಓಕೆ ಈಗೇನು ಕಾರಣ ಇದು ಏನಾಗಿತ್ತು ಇವ್ರಿಗೆ ಆ ಶಕ್ತಿ ಯಾವುದು ಇವಾಗ ಇಂಜೆಕ್ಷನ್ ಕೊಟ್ಟ ತಕ್ಷಣ ಜ್ವರ ಕಡಿಮೆ ಆಯಿತು ಜ್ವರ ಯಾಕೆ ಬರ್ತೈತೆ ಹ್ಞೂ ಜ್ವರ ಯಾಕೆ ಬರ್ತೈತೆ ಅಂತಕ್ಕಂಥದ್ದು ಜ್ವರ ಏನಕ್ಕೋಸ್ಕರ ಬರ್ತದೆ ಹೇಳಿ ಡಾಕ್ಟರ್ ಅಧ್ಯಯನ ಮಾಡಿದ್ದಾರೆ ಹೌದು ಮಾನವನಿಗೆ ಜ್ವರ ಮೊದಲು ನಾವು ಮಾಡಿದ್ದೀವಿ ಆಯುರ್ವೇದದವ್ರು ಮಾಡಿದ್ದಾರೆ ಅದಕ್ಕೆ ಔಷಧಿನೂ ನಮ್ಮಲ್ಲಿ ಇದೆ ಅದಕ್ಕೆ ಔಷಧಿನೂ ನಮ್ಮಲ್ಲಿ ಇದೆ ಜ್ವರ ಬಂದರೆ ನಮಗೆ ಆಯುರ್ವೇದಿಕ್ ಔಷಧಿಗಳು ಎಷ್ಟೋ ಗೊತ್ತಿದೆ ಓಕೆ ನೂರಾರು ಗೊತ್ತಿದೆ ನನಗೂ ನೂರಾರು ಔಷಧಿಗಳು ಮಾಡ್ತೀನಿ ನಾನು ಈಗ ಪ್ಯಾರಾಲಿಸ್ಗೆ ಔಷಧಿ ಕೊಡ್ತೀನಿ ನಾನು ಪ್ಯಾರಾಲಿಸಿಸ್ಗೆ ಏನು ಕೊಟ್ಟರೆ ಏನಾಗುತ್ತೆ ಅಂತಕ್ಕಂಥ ವಿಚಾರಗಳಿವೆ ಗ್ಯಾಸ್ಟ್ರಿಕ್ಗೆ ಓಕೆ ಗ್ಯಾಸ್ಟ್ರಿಕ್ ಔಷಧಿ ಮಾಡ್ತೀನಿ ನಾನು ಎಲ್ಲ ನಮ್ಮ ಗದ್ದಿಗೆ ಅಂಗಡಿ ಮೆಟೀರಿಯಲ್ಸು ಓಕೆ ಎಲ್ಲ ನಮ್ಮ ಗಿಡ ಮೂಲಿಕೆಗಳು ಎಲ್ಲ ನಾವು ತಿನ್ನಂಥ ವಸ್ತುಗಳೇ ಯಾವುವು ಕಾಂಬಿನೇಷನ್ನು ಯಾವ ಯಾವ ವಸ್ತುಗಳು ಹಾಕ್ಕೊಂಡ್ರೆ ಈಗ ಏನೇನಾಗುತ್ತೆ ಜೀರಿಗೆ ಮೆಣಸು ಇಪ್ಪಲಿ ಶುಂಠಿ ಅರಿಶಿನ ಅರ್ಥ ಆಯ್ತಾ ಅಶ್ವಗಂಧಿ ಅತಿ ಮಧುರ ಇಂಥ ವಸ್ತುಗಳನ್ನೆಲ್ಲ ನಾವು ಕಾಂಬಿನೇಷನ್ ಮಾಡ್ತೀವಿ ಯಾವ್ಯಾವ ಕಾಯಿಲೆಗೆ ಏನೇನು ಅಂತೇಳಿ ಓಕೆ ಕಾಂಬಿನೇಷನ್ ಮಾಡಿಕೊಟ್ಟಾಗ ಅದ್ರ ಕಷಾಯ ತಗೊಂಡಾಗ ನಮಗೆ ವರ್ಕ್ ಆಗುತ್ತೆ ವ ಪಕ್ಕ ಆಗುತ್ತೆ ಗಂಟ್ಲು ಇದೆ ನಿಲ್ಲುತ್ತೆ ಗೊರಗೊರ ಅಂತ ಇದೆ ನಿಲ್ಲುತ್ತೆ ಕಪ ಆಗುತ್ತೆ ಕಣ್ಣುಗಳು ಉರಿ ಮೂಗು ಉರಿ ಸುರಿತಾ ಇರ್ತದೆ ತಕ್ಷಣ ನಿಂತೋಗುತ್ತೆ ಅದು ಸೂಪರ್ ಅದೇ ರೀತಿಯಾಗಿ ಇದು ಮಂತ್ರ ಹಾಕಿದ ತಕ್ಷಣ ಇದು ಯಾವುದೋ ಒಂದು ಮಹನೀರ್ ಬರೆದಿರ್ತಕ್ಕಂಥ ಮಂತ್ರ ಈ ಮಂತ್ರ ಆಗ್ತದೆ ಅಂತ ಬರೆದಿರ್ತಾರೆ ಅವರು ಹೌದು ಅದನ್ನು ತಗೊಂಡು ನಾವು ಇವರಿಗೆ ಕ್ರಿಯೆ ಕ್ರಿಯೆಗಳನ್ನು ಜಪ ಮಾಡಿದಾಗ ಆಗ್ತದಲ್ವ ಆರಾಮ ಆಗ್ತದಲ್ವ ಒಂದು ಟೂ ಡೇಸಲ್ಲಿ ಒನ್ ಡೇಸಲ್ಲಿ ತ್ರೀ ಫೋರ್ ಡೇಸಲ್ಲಿ ಅವರು ಸುಮ್ಮನೆ ನಾವು ಚೆನ್ನಾಗಿದ್ದೀವಿ ಸಿಗ್ಬಿಟ್ಟು ಅವ್ರು ಬಂದು ಹೇಳ್ತಾರೆ ನಮಗೆ ಬಂದು ಹೇಳ್ತಾರೆ ನಮಗೆ ಹಣ್ಣು ಹಂಪಲು ತಂದು ಕೊಡ್ತಾರೆ ಅವ್ರು ಬೆಳೆದಿದ್ದು ಕೊಡ್ತಾರೆ ನಮ್ಮ ಸ್ವಾಮಿಗಳು ಇವರು ಅಂತೇಳಿ ನಮ್ಗೆ ಗುರುತಿಸ್ತಾರೆ ಹಾಂ ಅಂದರೆ ಅವರಿಗೆ ಪರಿಹಾರ ಸಿಕ್ಕಿದೆ ಹಾಂ ಇಲ್ಲಾಂದರೆ ಏನು ಹೇಳ್ತಾರೆ ಅವರು ಸೊ ಇಲ್ಲಿ ನಾವು ಇದು ವೈದ್ಯರಿಂದ ಆಗಿಲ್ಲ ಅಂದರೂ ಭೂತ ವೈದ್ಯರಿಂದ ಇದು ಈ ಥರ ಪರಿಹಾರ ಸಿಕ್ಕಿದಾಗ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಇದು ಸಂಬಂಧಪಟ್ಟಂಥ ವಿಚಾರವನ್ನು ಆದಾಗ ಅವರು ನಮ್ಮನ್ನು ಗುರುತಿಸ್ತಾರಲ್ವ ಆವಾಗ ನಮಗೇನಾಗುತ್ತೆ ಅವರು ದಕ್ಷಿಣ ಕೊಟ್ಟಿದ್ದಾರೆ ಹಣ್ಣು ಕೊಟ್ಟಿದ್ದಾರೆ ನಾವು ತೊಗೊಂಡಿದ್ದೀವಿ ಸಂತೋಷ ಆಯಿತು ರಿಸಲ್ಟ್ ಬಂದಿದೆ ಓಕೆ ಆದರೆ ಇದು ಶಕ್ತಿ ಯಾವುದು ಹ್ಞೂ ಈ ಶಕ್ತಿ ಯಾವುದು ಇವ್ನ ಕಾಡ್ತಾ ಇದ್ದಿದ್ದಂಥ ಶಕ್ತಿ ಯಾವುದು ನಾವೇ ನಾವು ಇನ್ನೇನೋ ನಾವು ಮಾಡಿದಂಥ ಜಪದಿಂದ ಇದು ರಿಸಲ್ಟ್ ಬಂತಲ್ಲ ಇದಕ್ಕೆ ಅರ್ಥ ಏನು ಇದು ಏನು ಕತೆ ಇದು ಇದೇನಪ್ಪ ಕತೆ ಅಂತ ನಾವು ಇವಾಗಲೂ ಗೊಂದಲದಲ್ಲೇ ಇದ್ದೀವಿ ಓಕೆ ಬಟ್ ಗೋಚರ ಆಗ್ತಾ ಇಲ್ಲ ಗೋಚರವಾಗಿ ಐತಲ್ಲ ಇದು ನಿಮಗೂ ಗೊತ್ತಾಗಿಲ್ಲ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಭೂತ ಅಂತ ಹೆಸರು ಇಟ್ಬಿಡೋದು ಪ್ರೇತ ಈಗ ಮಹನೀರ ಹಿಂದೆ ಬರೆದಿರೋ ಗ್ರಂಥಗಳಲ್ಲಿ ಭೂತ ಚೇಷ್ಟೆಗೆ ಇಂಥ ಚ ಇದೆ ಈ ಯಂತ್ರ ಈ ಚಕ್ರ ಈ ಮಂತ್ರ ಅಂತ ಬರ್ದು ಬಿಟ್ರು ಅವರು ಅದು ಹಿಂಗಿರ್ತೈತೆ ಈ ಹಿಂಗೆ ಇಡ್ಕೋಬೋದು ಅದನ್ನು ಹಿಂಗೆ ಸಿಗ್ತೈತೆ ಇಂಥ ಕಡೆ ಇರ್ತೈತೆ ಅಂತ ಅವರು ಬರೆದಿಲ್ಲ ಅಲ್ಲಿ ಹಂಗಾಗಿ ಹಿಡಿಯೋಕ್ಕಾಗಿಲ್ಲ ಹಾಗಿಲ್ಲ ಇಲ್ಲ ಇಡ್ಕೊಂಡ್ಬಿಡ್ತಾ ಇದ್ವಿ ಮಾಡ್ಕೊಂಡ್ಬಿಟ್ಟು ಇಲ್ಲ ಅಂತ ಹೇಳೋ ಮಹನೀರಿಗೆ ಕೊಟ್ಬಿಡ್ತಾ ಇದ್ವಿ ಸರ್ ನೋಡಿ ಇಲ್ಲಿ ಇದೆ ಅಂತ ತಗೊಂಡೋಗಿ ಸ್ವಾಮಿ ಅಂತ ಇಲ್ಲಿ ಸುಮಾರು ಜನ ಕೆಲವರು ಭೂತ ಇಲ್ಲ ಅನ್ನೋರು ಇದ್ರೆ ಡೈರೆಕ್ಟ್ ತಗೊಂಡ್ ಬನ್ನಿ ನನ್ ಮೇಲೆ ಬಿಡಿ ಇವಾಗ ಅಂತ ಹೇಳಿ ಚಾಲೆಂಜ್ ಮಾಡೋರ್ಗೆ ಇಂಥವು ಇದ್ದಾಗೆ ತೋರ್ಸಬಹುದು ಬಟ್ ಇಲ್ಲಿ ಆತರ ಕೈಯಲ್ಲಿ ಯಾರ ಕೈಯಲ್ಲಿ ಇಂತವು ಬಿಡಿ ಅಂತ ಹೇಳಿದಾಗ ನಾವು ನೋಡಿಲ್ಲ ನೋಡಿಲ್ಲ ಇಮ್ಮಿಡಿಯೇಟ್ ಎತ್ಕೊಂಬಂದು ಬಿಡಕ್ಕೆ ಅಲ್ಲೆಲ್ಲೋ ಅಂಗಡಿನಲ್ಲಿ ಇಲ್ಲ ಅದು ಏನು ಎಲ್ಲಿ ಬಿಡೋದು ಏನು ನಮ್ಮ ಹತ್ರ ಇದೆಯಾ ಬಟ್ ಆತರ ಸಮಸ್ಯೆ ಇದ್ದಾಗ ಸಮಸ್ಯೆ ಇದ್ದಾಗ ಪರಿಹಾರ ಮಾಡ್ತೀವಿ ಪರಿಹಾರಕ್ಕೋಸ್ಕರ ಅದು ಈಗ ಈಗ ಪೇಷೆಂಟ್ ಹಾಸ್ಪಿಟ್ಲಿಗೆ ಯಾಕೆ ಬರ್ತಾರೆ ಆರೋಗ್ಯ ತೊಂದರೆ ಇದ್ದಾಗ ಬರ್ತಾರೆ ಏನೋ ಒಂದು ನೋವು ಹೌದು ಹೌದು ಏನೋ ಒಂದು ತೊಂದರೆ ಕರೆಕ್ಟ್ ಹೊಟ್ಟೆ ನೋಯ್ತಾ ಇರಬಹುದು ಕಾಲು ಉದ್ಕೊಂಡಿರ್ಬೋದು ಕಣ್ಣೂರಿ ಆಗಿರಬಹುದು ತಲೆ ನೋಯ್ತಾ ಇರಬಹುದು ಬೇರೆ ಡ್ರೈಜೇಷನ್ ಆಗದೆ ಇರಬಹುದು ನಾನಾ ರೀತಿ ಹೊಟ್ಟೆ ನೋಯ್ತಾ ಇರ್ಬೋದು ಏನೋ ಏನೋ ಒಂದು ಬಂದು ಹೇಳ್ತಾರೆ ಅವರು ಅದಕ್ಕೆ ಅವರಲ್ಲಿ ಇರ್ತಕ್ಕಂಥ ಅವರು ಅಧ್ಯಯನ ಮಾಡಿರ್ತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಮೆಡಿಷನ್ನು ಅವರು ಅದಕ್ಕೆ ಸಂಬಂಧಪಟ್ಟಂಥ ಇಂಜೆಕ್ಷನ್ನು ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರೆಗಳನ್ನು ಕೊಟ್ಟು ಕಳಿಸ್ತಾರೆ ಅವರು ಓಕೆ ಈ ಥರ ಅದೇ ರೀತಿಯಾಗಿ ಅಲ್ಲಿ ಫಸ್ಟ್ ಯಾರೂ ಭೂತ್ ವೈದ್ಯರ ಹತ್ರ ಬರಲ್ಲ ಬರೋದೇ ಇಲ್ಲ ಎಲ್ಲ ಸುತ್ತಾಡಿ ಡಾಕ್ಟ್ರ್ ಕೈ ಫಸ್ಟ್ ಹೋಗೋದೇ ಡಾಕ್ಟ್ರ ಹತ್ರ ಹೌದು ಫಸ್ಟ್ ಏನೇ ಆಗಿರಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹೌದು ಹಿಂದಿನ ಕಾಲ ಬೇರೆ ಇತ್ತು ಹಿಂದಿನ ಕಾಲದಲ್ಲಿ ಒಂದು ಐವತ್ತು ವರ್ಷದ ಹಿಂದೆ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಫಸ್ಟು ಪಂಡಿತರು ನೋಡ್ರಿ ವೈದ್ಯರು ನೋಡ್ರಿ ಭೂತ ವೈದ್ಯರು ನೋಡ್ರಿ ಅಂತ ನಡೀತಾ ಇತ್ತು ಇವತ್ತು ಎಲ್ಲಿ ಹೋಗಲ್ಲ ಯಾರು ಹೌದು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತಾರೆ ಕರೆಕ್ಟ್ ಆಸ್ಪೆಟ್ಲಲ್ಲಿ ಮುಗಿಸ್ಕೊತಾರೆ ಅವರು ಒಂದು ಟ್ರೀಟ್ಮೆಂಟ್ ಒಂದಲ್ಲ ಎರಡು ಮೂರು ಕಡೆ ನೋಡ್ತಾರೆ ಹೌದು ಎರಡು ಮೂರು ಕಡೆ ನೋಡಿ ಆಗದೆ ಇದ್ದಾಗ ಇದು ಏನೋ ಒಂದು ರೀತಿ ಇದೆಯಲ್ಲ ಎಷ್ಟು ಕಡೆ ತೋರಿಸೋದು ಇದಕ್ಕೊಂದು ಜ್ಯೋತಿಷ್ಯರನ್ನ ಕೇಳೋಣ ಭೂತ ವೈದ್ಯರನ್ನ ನೋಡೋಣ ಅವಾಗ ಬೇರೆ ಆವಾಗ ಬೇರೆ ಆಪ್ಷನ್ಸ್ ಏನಿದೆ ಹಾಂ ಅಲ್ಲಿ ಮುಗಿಸ್ಕೊಂಡೆ ಅಲ್ಲಿ ಆಗದೆ ಇದ್ದ ಮೇಲೆ ನಮ್ಮ ಹತ್ರ ಬರೋದು ಅವರು ಹೌದು ಖಂಡಿತ ನಮ್ಮ ಹತ್ರ ಬರೋಲ್ಲ ಅಷ್ಟೇ ಬರಲ್ಲ ಯಾವ ಕಾರಣಕ್ಕೂ ಬರಲ್ಲ ಯಾವ ಕಾರಣಕ್ಕೂ ಬರಲ್ಲ ಸರ್ ಯಾವ ಕಾರಣಕ್ಕೂ ಬರಲ್ಲ ಬಟ್ ಆ ಥರ ಎಲ್ಲೂ ಸಮಸ್ಯೆಗಳು ಬಗೆಹರಿಂದ ಇಲ್ಲಿ ಬಂದಾಗ ಹ್ಮ್ ಸೊ ಇಲ್ಲಿ ಸಮಸ್ಯೆ ಕ್ಲಿಯರ್ ಆಗಿದೆ ಬೇಕಾದಷ್ಟಾಗಿದೆ ಸೊ ಬೇಕಾದಷ್ಟು ಬೇಕಾದಷ್ಟಾಗಿದೆ ನಾವು ಬೇಕಾದಷ್ಟು ರಿಸಲ್ಟ್ ಕೊಟ್ಟಿದ್ದೀವಿ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಹತ್ರ ಅಂಥ ಸಮಯ ಬಂದಾಗ ನೂರಾರು ಜನ ಬಂದು ನನ್ನ ಹಿಂದೆ ಮಾತಾಡೋರಿದ್ದಾರೆ ಸಾವಿರಾರು ಜನ ರಿಸಲ್ಟ್ ಸಿಕ್ಕಿರೋರು ಸಿಕ್ಕಿರೋರು ಸರ್ ನಿನ್ನೆ ಕೆಲವು ದಿನಗಳಿಂದ ಒಂದು ಕೇಸ್ ಬಂದಿತ್ತು ಹ್ಞೂ ಏನು ಕೇಸ್ ಅವ್ರದ್ದು ಹ್ಞೂ ಪೈನು ಒಬ್ಬ ಲೇಡಿಗೆ ಒಂದು ಪೇಯ್ನ್ ಓಕೆ ಏನು ಪೇಯ್ನು ಎಲ್ಲ ಒಂದು ಕಡೆ ಪೇಯ್ನ್ ಎಲ್ಲ ಒಂದು ಕಡೆ ಪೇಯ್ನು ಯಾಕಂದರೆ ಅದೆಲ್ಲ ಹೇಳೋದು ಬೇಕಿಲ್ಲ ಓಕೆ ಎಲ್ಲ ಒಂದು ಕಡೆ ಪೇಯ್ನು ಹ್ಞೂ ತಕ್ಷಣ ನಾನು ಕೇಳಿದೆ ಏನಮ್ಮ ಹಾಸ್ಪಿಟ್ಲ್ಗೆ ಹೋಗಿದ್ರೇನಪ್ಪ ಏನಪ್ಪ ಸ್ವಾಮಿ ಎಲ್ಲ ರೀತಿಯಾದಂಥ ಹಾಸ್ಪಿಟಲ್ಸು ಆಯಿತು ಎಲ್ಲ ರೀತಿಯಾದಂಥ ಪೇಯ್ನ್ ಕಿಲ್ಲರ್ಸು ಆಯಿತು ಹ್ಞೂ ಎಲ್ಲ ರೀತಿಯಾದಂಥ ಕ್ರೀಮ್ಸು ಆಯಿತು ಎಲ್ಲ ರೀತಿಯಾದಂಥ ಸ್ಕ್ಯಾನಿಂಗ್ ಟೆಸ್ಟ್ ಸಮೇತ ಮುಗೀತು ಓಕೆ ಎಲ್ಲ ನಾರ್ಮಲ್ ಇದೆ ಪಾಪ ಅವರೆಲ್ಲ ಪ್ರಯತ್ನ ಮಾಡವ್ರೆ ಎಲ್ಲ ಪ್ರಯತ್ನ ಮಾಡವ್ರೆ ಹ್ಞೂ ತದನಂತರ ಹ್ಞೂ ಪೇಯ್ನ್ ಆ ಪೇಯ್ನು ಭಯಂಕರವಾದಂಥ ಶುಚ್ಯುತ್ತಂತೆ ಪೇಯ್ನ್ ಓಕೆ ಪೈನ್ ಎಲ್ಲ ಹಾಸ್ಪಿಟ್ಲು ಮುಗಿಸಿದೆ ಎಷ್ಟು ಐದು ವರ್ಷದಿಂದ ಏನು ಕಮ್ಮಿ ಇಲ್ಲ ಇದು ಹ್ಞೂ ಐದು ವರ್ಷ ಐದು ವರ್ಷದಿಂದ ತುಂಬ ಶ್ರಮಪಟ್ಟವರ ಐದು ವರ್ಷದಿಂದ ಪೇನ್ ಅವ್ರು ಹೇಳ್ತಾರೆ ಆಮೇಲೆ ಬಂದು ಕೇಳಿದ್ರು ಅವರು ನಾವು ಅದಕ್ಕೇನೋ ಒಂದು ರೀತಿಯಾದಂಥ ಫಸ್ಟ್ ಅಡ್ ಏನು ಮಾಡಬೇಕು ಅದಕ್ಕೆ ಇದು ನಮ್ಮ ಒಂದು ಏನಾದರೂ ವಿದ್ಯೆಯಲ್ಲಿ ನಾವು ಮಾಡ್ತಕ್ಕಂಥ ಜಪತಪಗಳಿಗೇನಾದರು ವಿಜಾಕ್ಷರಗಳಿಗೇನಾದರೂ ಅದು ನಿಲ್ಲುತ್ತಾ ಚೆಕ್ ಮಾಡೋಕ್ಕೆ ಒಂದು ಸ್ವಲ್ಪ ಏನಾದರೂ ರಿಸಲ್ಟ್ ಸಿಗುತ್ತಾ ಒಂದು ಪರ್ಸೆಂಟ್ ಓಕೆ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಾದರೂ ನಮಗಿದು ನಮ್ಮ ಕಡೆಯಿಂದ ರಿಸಲ್ಟ್ ಸಿಗುತ್ತಾ ಅಂತ ನೋಡ್ತೀವಿ ನಾವು ನಮ್ಮ ನಮ್ಮ ಟ್ರೀಟ್ಮೆಂಟ್ ಏನೋ ಒಂದು ಇರುತ್ತೆ ನಾವು ನೋಡ್ತೀವಿ ಅದು ನೋಡಿದಾಗ ಏನು ಮಾಡ್ತೀವಿ ನಾವು ಅದರಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ನಾವು ಹೇಳಿರ್ತೀವಿ ಒಂದು ಫೈವ್ ಪರ್ಸೆಂಟ್ ಅವ್ರಿಗೆ ನಾವು ಹೇಳಿದಕ್ಕಿಂತ ರಷ್ಟು ಜಾಸ್ತಿ ಸ್ವಲ್ಪ ಸಿಗುತ್ತೆ ಹಾಗೇನು ಮಾಡ್ತೀವಿ ಅವ್ರು ಮತ್ತೆ ಬರ್ತಾರೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಓಕೆ ಸ್ವಲ್ಪ ಪರವಾಗಿಲ್ಲ ಅಂದಾಗ ಹ್ಞೂ ಸ್ವಲ್ಪ ಪರವಾಗಿಲ್ಲ ನನಗೆ ಅಂದಾಗ ಹ್ಞೂ ನಾವು ಆವಾಗ ಅದನ್ನು ಅದು ಅದೇ ಅದೇ ಟ್ರೀಟ್ಮೆಂಟ್ ಏನು ಮಾಡಿದ್ದೆವು ಅದನ್ನು ಸ್ವಲ್ಪ ಬಲವಾಗಿ ಮಾಡ್ತೀವಿ ಕ್ಲಿಯರ್ ಮಾಡೋ ಕ್ಲಿಯರ್ ಮಾಡ್ತೀವಿ ಹ್ಞೂ ಕ್ಲಿಯರ್ ಆಗುತ್ತೆ ಓಕೆ ನಿಮ್ಮದೇ ಒಂದು ಪೇಷೆಂಟು ನಿಮ್ಮ ಅಭಿಮಾನಿಗಳವರು ಹೌದಾ ನಿಮ್ಮ ಅಭಿಮಾನಿಗಳು ನನ್ನ ಹತ್ರ ಬಂದರು ಚಾನಲ್ ಅಲ್ಲಿ ನೋಡಿ ನಿಮ್ಮ ಚಾನಲ್ನವ್ರೆ ಅರವಿಂದ ಅವರಿಗೆ ನಮಸ್ಕಾರಗಳು ಅರವಿಂದ ಅವರಿಗೆ ನಮಸ್ಕಾರಗಳು ಅಂತ ಹೇಳ್ತಾರೆ ಅವರು ನಾವು ಅರವಿಂದ್ ಅವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ನಿಮ್ಮನ್ನ ಹುಡ್ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾರೆ ಅವರು ಹೇಳಿದ್ರು ಬಂದರು ನನ್ನಲ್ಲಿ ಅವ್ರಿಗೆ ಪಾಪ ಒಂದೂವರೆ ವರ್ಷದಿಂದ ಪೇನ್ ಓಕೆ ತಕ್ಷಣ ಆಗಿದೆ ಹಾಸ್ಪಿಟಲ್ಸ್ ಮುಗ್ದಿದೆ ಅವರು ಒಳ್ಳೆ ಡ್ಯೂಟಿ ಮಾಡ್ತಾ ಡ್ಯೂಟಿ ಮಾಡೋಕ್ಕಾಗಲಿಲ್ಲ ಮುಗಿದೋಯ್ತು ಜಾಗ ಬಿಟ್ಟು ಬೆಂಗಳೂರು ಬಿಟ್ಟು ಒಂದು ಐವತ್ತು ಕಿಲೋಮೀಟ್ರ್ ಒಂದು ಊರಿಗೆ ಬಂದು ಸ್ಟೇ ಆಗಿದ್ದಾರೆ ಅವರು ಹಳ್ಳಿಗೆ ಹೋಗಿಬಿಟ್ಟಿದ್ದಾರೆ ಸ್ಟೇ ಆಗಿದ್ದಾರೆ ಅವರು ಆಗಲ್ಲ ಅಲ್ಲಿ ಕೆಲಸ ಆಗಲ್ಲ ಅವ್ರು ಏನು ಮಾಡಿದ್ದಾರೆ ಹಾಸ್ಪಿಟಲ್ಸ್ ಎಲ್ಲ ಮುಗ್ದಿದೆ ಮಾತ್ರ ಎಲ್ಲ ಮುಗ್ದಿದೆ ಒಬ್ಬ ಸಣ್ಣ ಯಾರೋ ಒಬ್ಬರು ಸಣ್ಣದಾಗಿ ತುಂಬ ಸಣ್ಣ ವೈದ್ಯರು ಮಾಮೂಲಿ ಈ ಮಕ್ಕಳಿಗೆ ದೃಷ್ಟಿ ಪಷ್ಟಿ ಒಂದು ತಾಯ್ತಾಯಂತ್ರ ಈಗ ಬಾಲಗ್ರಹ ಅಂತ ಮಾಡ್ತಾರಲ್ಲ ಅಲ್ಲಿ ಹೋಗಿ ಒಂದು ತಾಯ್ತಾ ಕಳಿಸ್ಕೊಂಡಿದ್ದಾರೆ ಸೂಪರ್ ತಾಯ್ತ ಕಂಡ್ಕೊಂಡ ತಕ್ಷಣ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಸಿ ಅವ್ರಿಗೆ ವರ್ಕ್ ಆಗೈತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಾರ್ ನೋಡಿ ನೋಡಿ ದೊಡ್ಡ ದೊಡ್ಡ ಡಾಕ್ಟರ್ ಕೈಯಲ್ಲಿ ಆಗಿಲ್ಲ ಅಂತ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅವರು ಅಂಥವ್ರು ಎದ್ದಿದ್ದಾರೆ ಹಾಂ ಸ್ವಲ್ಪ ಚೇತರಿಕೆ ಬಂದಿದೆ ಕಟ್ಸ್ಕೊಂಡಿರೋರು ಇದ್ದಾರೆ ಕಟ್ಟಿರೋರು ಇಲ್ಲೇ ಇದ್ದಾರೆ ಓಹ್ ಸೂಪರ್ ಅಲ್ಲಿಂದ ಏನಾಗಿದೆ ನಮ್ಮ ವಿಡಿಯೋ ನೋಡಿದ್ದಾರೆ ಅರವಿಂದ್ ಅವರು ನೋಡಿದ್ದಾರೆ ಓಕೆ ಓಕೆ ಅರವಿಂದ್ ಅವರು ನೋಡಿ ನಮಗೆ ಕಾಲ್ ಮಾಡಿದ್ರು ಸರ್ ಈ ಥರ ಆಗಿದೆ ಏನೇನಾಗಿದೆ ಅವ್ರು ಕೇಳಿದಾಗ ಮೊದಲಿಂದ ಎಲ್ಲ ವಿಷಯ ತಿಳಿಸಿದೆ ಓಕೆ ಸೂಪರ್ ಅವಾಗ ಹೇಳಿದೆ ನಾನು ಸರಿ ಬನ್ನಿ ಹ್ಞೂ ಬಂದರು ಏನೋ ಒಂದು ಟ್ರೀಟ್ಮೆಂಟ್ ಮಾಡಿದೆ ನಾನು ಹ್ಞೂ ಮೂರು ದಿವಸ ಮಾಡಿದೆ ಸರ್ ಸೂಪರ್ ತ್ರೀ ಡೇಸ್ ಮಾಡಿದೆ ಪ್ರತಿದಿನ ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ದಿನದಿಂದ ದಿನಕ್ಕೆ ಚೇತರಿಕೆ ಆಯಿತು ಇಲ್ಲೇ ಇದ್ದಾರೆ ಅವರು ಈಗ ಬಂದರೆ ಮಾತಾಡ್ತಾರೆ ಅವರು ನಾನು ಕರೆದ್ರೆ ಮಾತಾಡ್ತಾರೆ ಬಂದು ಮಾತ್ರ ಸೂಪರ್ ಹ್ಞೂ ಆರಾಮ ಆರಾಮಾಯಿತು ನಾವು ಏನು ತಿಳ್ಕೊಳ್ಳೋದು ಇದು ಯಾವ ಒಂದು ಶಕ್ತಿ ಒಂದು ಮೀರಾಕಲ್ ಸರ್ ಮಿರಾಕಲ್ ಅಗೋಚರವಾದಂಥ ಶಕ್ತಿ ನಾವೇನು ಜ್ಞಾನಿಗಳೇನಲ್ಲ ಇಲ್ಲ ನಮ್ಗೆ ಯಾವುದು ಮೂರನೇ ನಾಲ್ಕನೇ ಕಣ್ಣುಗಳಿಲ್ಲ ನೋಡಿಬಿಟ್ಟು ದೃಷ್ಟಿ ನೋಡಿಬಿಟ್ಟು ಹೇಳೋದಕ್ಕೆ ಹೌದು ಏನು ಹೇಳ್ತಾ ಇದ್ದರೆ ಫೈನ್ ಈಗ ಡಾಕ್ಟ್ರ್ ಹತ್ರ ಹೋದ್ರೂ ಸಹಿತ ಏನಾಗ್ತಾ ಇದೆ ಅಂತ ಕೇಳ್ತಾರೆ ಅಷ್ಟೇ ಅವ್ರು ಫಸ್ಟ್ ರೀ ಸಮಾಚಾರ ಏನು ಆಗ್ತಾ ಇದೆ ಅಂತ ಕೇಳಿ ನೋಯ್ತದ ಅಲ್ಲಿ ನೋಯ್ತದೆ ಏನಾಗಿ ಏನಾಗ್ತಾ ಇದೆ ಯಾಕೆ ಅಂತ ಕೇಳ್ತಾರೆ ಹೌದು ನಾವು ಅವ್ರೇನು ಹೇಳ್ತೀವಿ ನಾವು ಸ್ವಾಮಿ ಜ್ವರ ಬಂದಿದೆ ನಂಗೆ ತಲೆ ನೋಯ್ತಾ ಇದೆ ಹಾ ಊಹು ಅಂತೀವಿ ನಾವು ಕರೆಕ್ಟ್ ಹಾಂ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಮೆಡಿಶನ್ ತೊಗೊಂತೀವಿ ಜ್ವರ ತಲೆನೋವು ನೆಗಡಿಗೆ ಏನು ಮಾಡಬೇಕು ಯಾವ ಜ್ವರ ಅದು ಕೊಡ್ತಾನೆ ಅಷ್ಟೇ ಆಮೇಲೆ ಆ ಜ್ವರದಲ್ಲಿ ನಿಂತಿಲ್ಲ ಅಂದರೆ ಯಾಪ ಕಳಿಸ್ತಾನೆ ಬ್ಲಡ್ ರಿಪೋರ್ಟು ಚೆಕ್ ಮಾಡಿಸ್ತೀವಿ ಹಾಂ ಆಮೇಲೆ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತದೆ ಆ ರೀತಿ ಅಲ್ವಾ ಕರೆಕ್ಟ್ ಆ ರೀತಿ ಮಾಡೋದು ಅದೇ ರೀತಿಯಾಗಿ ನಾವು ಏನಾಗ್ತಾ ಇದೆ ಅಂತ ಕೇಳಿದ್ವಿ ಕೇಳ್ತೀವಿ ನಾವು ಏನಾಗ್ತಾ ಇದೆ ಓಹೋ ಹಿಂಗೆ ಇದೆ ಓಹ್ ಇದಕ್ಕೆ ನಾವು ಈ ರೀತಿಯಾದಂಥ ಒಂದು ಜಪಾನ ಮಾಡೋಣ ಬೇರೆ ಏನಿಲ್ಲ ಇಲ್ಲ ಇದು ಈಗ ಮಹನೀರು ಬರೆದಿರ್ತಕ್ಕಂಥ ಮಂತ್ರಗಳೇ ಜಪಗಳೇ ಬೇರೆ ಇನ್ನೇನು ಮಾಡಲ್ಲ ನಾವು ಆವಾಗ ಅದನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಕೊಡ್ತೀವಿ ನಾವು ಹೊಟ್ಟೆಗೆ ನಿಂಬೆಹಣ್ಣು ಆಗ್ಬೋದು ನೀರಾಗಬಹುದು ವಿಭೂತಿ ಆಗ್ಬೋದು ಏನೋ ಒಂದು ಕೊಡ್ತೀವಿ ನಾವು ಎಲ್ಲ ಇರೋದೇ ಇಲ್ಲಿ ಏನು ಮಾಯಾ ಮಂತ್ರ ಮಾಡಿ ಮೇಲಿನ ಏನು ಕೊಟ್ಬಿಡೋಲ್ಲ ನಾವು ಹೌದೌದು ಇರೋದ್ರಲ್ಲೇ ಅವರು ಏನಿರಲ್ಲಿ ವಿಭೂತಿ ಇಲ್ಲೇ ಇರ್ತಾರೆ ನಿಂಬೆಹಣ್ಣು ಅವರೇ ತಂದಿರ್ತಾರೆ ನೀರು ನಮ್ಮ ಮನೆಯಲ್ಲಿ ಇರ್ತೈತೆ ಅಷ್ಟೇ ಅದನ್ನು ಅದಕ್ಕೆ ಒಂದು ಜಪವನ್ನು ಯಾಕೆಂದರೆ ಅದನ್ನು ನಾವು ಸ್ವಲ್ಪ ಸಾಧನೆ ಮಾಡಿರ್ತೀವಿ ಗುರುಗಳ ಕಡೆಯಿಂದ ಈ ಒಂದು ಬೀಜಾಕ್ಷರ ಈ ಏನೋ ಒಂದು ರೀತಿಯಾದಂಥ ಕೆಲಸ ಮಾಡಬೇಕಾದ್ರೆ ನೀವು ಇದನ್ನು ಕೆಲವು ದಿವಸ ಅಧ್ಯಯನ ಮಾಡಿ ಭಯಭಕ್ತಿಯಿಂದ ಭಗವಂತನನ್ನು ತಿಳ್ಕೊಂಡು ಮಾಡ್ರಪ್ಪ ಸೂಪರ್ ದೇವ್ವ ನೋಡೋಕ್ಕಾಗಲ್ಲ ದೇವ್ರನ್ನೂ ನೋಡೋಕ್ಕಾಗಲ್ಲ ಇಲ್ಲಿ ಎರಡೂ ಅಗೋಚ ಅಗೋಚರ ಸರ್ ದೇವ್ರನ್ನ ಇದುವರೆಗೂ ಯಾರು ಇಲ್ಲ ಬಟ್ ಇದೆ ಅಂತ ನಂಬ್ತಾರಲ್ಲ ಸರ್ ಹಾ ಎಲ್ಲಾದರೂ ಉಂಟಾ ಇಲ್ಲಾಂದ್ರೆ ಹುಚ್ಚಾ ಅಂತಾರೆ ಹಂಗ ದೇವ್ರ ಇವನು ಅಂದ್ರೆ ಇವ್ನು ಹುಚ್ಚಾ ಅಂತಾರೆ ಅದೇ ತರ ಅಲ್ವಾ ಸರ್ ದೇವ್ ಇಲ್ಲಾಂದ್ರೆ ಏನು ಹೇಳ್ತಾರೆ ಹೇಳಿ ಅಂದ್ರೆ ಇಲ್ಲ ಅನ್ನೋಕ್ಕೆ ಚಾನ್ಸ್ ಅಲ್ಲಿ ಏನು ಹೇಳ್ತಾರೆ ಯಾವ ಧರ್ಮದ ಹೋದರೂ ಯಾವ ಧರ್ಮದಲ್ಲಿ ಹೋದ್ರೂ ಅವ್ರ ರೂಪದಲ್ಲಿ ಒಂದು ದೇವ್ರ ಕಾಣ್ತಾ ಇದ್ಯಾ ಕಾಣ್ತಾ ಇದೆಯಾ ಎಲ್ಲೂ ಕಾಣ ನಾವು ಇಟ್ಟಿರೋ ವಿಗ್ರಹ ಕಾಣುತ್ತೆ ಹೌದು ಏನನ್ನ ಆಗಬಹುದು ಅದು ನಾವು ಯಾವ ರೂಪ ತಿದ್ದಿ ಮಡಗಿದ್ರೆ ಆ ರೂಪ ಕಾಣುತ್ತೆ ಹೌದು ಬಟ್ ಅದು ನಡೆಯಲ್ಲ ಅದು ಓಡಾಡಲ್ಲ ಅದು ಮಾತಾಡಲ್ಲ ನಾವು ಮಾಡಿದ್ದೇ ಅದು ಇರುತ್ತೆ ಮಾತಾಡಲ್ಲ ಕರೆಕ್ಟ್ ಅಲ್ಲಿ ಅದಕ್ಕೆ ಹೇಳಿದ್ ತಾತ್ನೋ ಕೈವಾರ ನಾರಾಯಣಪ್ನವ್ರು ಏನು ಹೇಳ ಪರಮಾತ್ಮ ದುಂಡನೆ ನಾಮವಿರುವುದು ಪರಮಾತ್ಮನ ಎವರು ಚೂಡ್ಲಾರ ಅಂದರು ಭಗವಂತ ಅಂತಕ್ಕಂಥ ನಾಮಾಂಕಿತ ಮಾತ್ರ ಗೊತ್ತು ಹ್ಞೂ ಪರಮಾತ್ಮ ನೋಡಿಲ್ಲ ಯಾರು ಯಾರು ನೋಡೋಕ್ಕಾಗಲ್ಲ ಅಂದ್ಬಿಟ್ರು ನೋಡೋದು ನೋಡಿಲ್ಲ ಅಂತಲ್ಲ ನೋಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅವರು ಅವ್ರ ಅನುಭವದಲ್ಲಿ ಅವ್ರು ಹೇಳ್ಬಿಟ್ರು ಹ್ಞೂ ಅದೇ ರೀತಿಯಾಗಿ ಈಗ ಒಂದು ದೇವಾಲಯ ತಿರುಪತಿ ಈಗ ನಮ್ಮ ತಿಮ್ಮಪ್ಪ ನಮ್ಮ ಗೋವಿಂದ ಹೌದು ನಮ್ಮ ಎರಡು ಮೂರು ಸ್ಟೇಟ್ಗೆ ಗೊತ್ತಿರೋನು ಬೇರೆ ಸ್ಟೇಟ್ಗಳಿಗೆ ಏನೂ ಗೊತ್ತಿಲ್ಲ ನಮ್ಮ ಸ್ಟೇಟ್ಗಳಿಗೆಲ್ಲ ಗೊತ್ತಿರಮ್ಮಪ್ಪ ನಮ್ಗೆ ನಮಗೆ ಗೊತ್ತಿರೋನೆ ಭಗವಂತ ಅಂತ ನಮ್ಮ ಸಾವಿರ ಸಾರಿ ಹೋಗು ಒಂದು ವರ್ಷದಲ್ಲಿ ನೀನು ದಿನ ಮೂರು ಸಾರಿ ಹೋಗು ನಾಲ್ಕು ಸಾರಿ ಹೋಗು ಏ ಯಾಕೆ ಇಷ್ಟು ಬೇ ಇಷ್ಟು ಸಾರಿ ಅಂತ ಕೇಳಿದಾನೆ ಯಾರು ನಾನು ಕೇಳಿಲ್ಲ ಹೋಗಲೇ ಬೇಡ ಯಾಕೆ ಬಂದಿಲ್ಲ ಅಂತ ಏನಾದರೂ ಕೇಳಿಲ್ಲ ಹೇಳಿದಾನ ಬಟ್ ನಾವು ನಂಬ್ತಾ ಇದ್ದೀವಿ ಹೋಗ್ತೀವಿ ಇವು ಸದ್ಯಕ್ಕೆ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಒಂದು ಸ್ವಲ್ಪ ತೊಂದರೆ ಆದರೆ ಒಂದು ಬೆಳೆ ಹೋಗ್ಬಿಟ್ರೆ ಓಡಾಡ್ಬಿಡ್ತೀವಿ ಏ ಯಾಕೋ ಶುರುವಾಗಿಲ್ಲ ಇರಪ್ಪ ನಾನಂಗೆ ತಿರುಪತಿ ಗಂಟೆ ಹೋಗ್ಬಿಟ್ಟು ಅಪ್ಪನ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ ನೀರೇ ಅಂತ ಹೊಟ್ಟು ಹೌದೌದು ಹೌದು ಏನು ವಿಗ್ರಹನೇ ನೋಡ್ಕೊಂಡು ಬರೋದು ನಾವು ಅಯ್ಯಪ್ಪನೇ ನಮ್ಮ ಕ್ಷೇಮ ಸಮಾಚಾರ ಏನು ವಿಚಾರಿಸಲ್ಲ ಹೌದು ನೀವು ಯಾಕೆ ಆಯೋ ಬಂದಿದ್ದು ಅಂತ ಕೇಳಲ್ಲ ಯಾಕೆ ಬರ್ದಿಲ್ಲ ಬರ್ದೆ ಯಾಕೆ ಬಂದಿಲ್ಲ ಬಾ ಯಾಕೆ ಬಂದಿದ್ದೀಯಾ ಅಂತ ಕೇಳಲ್ಲ ಕರೆಕ್ಟ್ ಯಾಕೆ ಬಂದಿದ್ದು ಯಾಕೆ ಬರದೇ ಇದ್ದಿದ್ದು ಅಂತ ಕೇಳಲ್ಲ ಅಯ್ಯಪ್ಪನ ಕೇಳ್ತಾ ಇಲ್ಲ ಕೇಳಲ್ಲ ಅದೇ ರೀತಿಯಾಗಿ ಅಗೋಚರ ಹ್ಞೂ ದೇವರ ಅಗೋಚರ ಕರೆಕ್ಟ್ ಕಣ್ಣಕ್ಕೆ ಕಾಣಲ್ಲ ದೇವರು ಅಗೋಚರ ಹ್ಞೂ ಅದಕ್ಕೆ ಅಗೋಚರ ಅಂತ ಹೇಳಬೇಕು ನಾವು ಹೌದು ಈಗ ಧರ್ಮಸ್ಥಳಕ್ಕೆ ಹೋಗ್ತೀವಿ ನಾವು ಮುನ್ನೂರ ಐತ್ತು ಕಿಲೋಮೀಟ್ರ್ ನಮ್ಮ ಜೊತೇಲಿ ಮಾತಾಡ್ತಾನೆ ಯಪ್ಪನೋ ಇಲ್ಲ ನಮ್ಮೂರಲ್ಲಿ ಇರೋ ಲಿಂಗನೇ ಅದು ಅಲ್ಲಿ ಲಿಂಗನೇ ಹೌದು ಇಲ್ಲಿ ಪೂಜಾರಪ್ಪನ ಮಾತಾಡ್ಸ್ಬೋದು ಅಲ್ಲಿ ನಾವು ಹೆಗಡೆಯವರನ್ನ ಮಾತಾಡಿಸ್ಬೋದು ಮಾತಾಡಿಸ್ಬೋದು ಹೌದು ನರುಡು ನಾರಾಯಣರ ಅಂದರು ಯಾರು ಕೈವಾರ ತಾತ್ನೋ ನರುಡೇ ನಾರಾಯಣಡು ಅಂದರು ಹ್ಞೂ ಹ್ಞೂ ನರನೇ ನಾರಾಯಣ ಮನುಷ್ಯನೇ ದೇವ್ರಿ ಇಲ್ಲಿ ದೇವ್ರು ನಿಜವಾಗ್ಲು ಮನುಷ್ಯನ್ ದೇವ್ರು ಈಗ ಈಗಲ್ಲ ಆ ಕಾಲದಿಂದಲೂನು ಅಷ್ಟೇನೆ ಇದನ್ನೆಲ್ಲ ಮಾಡಿರೋದು ಯಾರು ಇವತ್ತು ನಿಮ್ಮ ಈ ಕ್ಯಾಮ್ರಾ ಮಾಡಿದ್ ಯಾರು ಮನುಷ್ಯ ಈ ರೀತಿಯಾಗಿ ತುಂಬಾ ಇದ್ದಾವೆ ಈಗ ಎಲ್ಲಿಂದ ಎಲ್ಲಿಗೂ ಸಾಧ್ಯ ಇಲ್ಲ ಇಲ್ಲಿ